ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ದ ಚಾನಲ್. ಇವತ್ತು ನಾನು ಚಿಕನ್ ಸುಕ್ಕ, ಡ್ರೈ ಸುಕ್ಕ ಹೇಗೆ ನಾನು ಮಾಡಿದ್ದೆ ಅಂತ ನಿಮಗೆ ತೋರಿಸ್ತೇನೆ. ನಾನು ನೋಡಿ, ನಾನು ಎರಡು ಹಿಡಿ ಅಂದರೆ ಫುಲ್ ಫುಲ್ ಹಿಡಿ ಅಲ್ಲ, ಸ್ವಲ್ಪ ಸ್ವಲ್ಪ ಹಿಡಿಯಷ್ಟು ನಾನು ಕೊತ್ತಂಬರಿ ತಗೊಂಡಿದ್ದೇನೆ. ಒಂದು ಸ್ಪೂನು ಸಾಸಿವೆ, ಫುಲ್ ಸ್ಪೂನ್ ಇರಲಿಲ್ಲ, ಒಂದು ಮುಕ್ಕಾಲು ಸ್ಪೂನು ಸಾಸಿವೆ ತಗೊಂಡಿದ್ದೇನೆ. ಮತ್ತು 3 ಸ್ಪೂನು ನಾನು ಜೀರಿಗೆಯನ್ನು ತಗೊಂಡಿದ್ದೇನೆ. ಸಾಸಿವೆ ಅಷ್ಟು ಬೇಕಂತಿಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ತಗೊಂಡಿದ್ದೇನೆ. ಸ್ವಲ್ಪ ನಾನು ಕಾಳುಮೆಣಸು ತಗೊಂಡಿದ್ದೇನೆ, ನೋಡಿ ಸ್ವಲ್ಪ ಕಾಳುಮೆಣಸು. ಆನಂತರ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೇನೆ. ನಾನು ಅಷ್ಟು ಏಲಕ್ಕಿ ಹಾಕೋದಿಲ್ಲ, ಅದಕ್ಕೆ ಯೂಸ್ ಮಾಡೋದಿಲ್ಲ ಚಿಕನ್ಗೆ ಅಷ್ಟು, ಅದಕ್ಕೆ ನಾನು ಒಂದು ತಗೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪ ಪಾದೆ ಹೂವು ಅಂತ ಹೇಳ್ತಾರೆ, ಅದು ತಗೊಂಡಿದ್ದೇನೆ. ಆನಂತರ ನಾನು ಅನಾನಸು ಸ್ವಲ್ಪ ಸ್ವಲ್ಪ ಒಂದು 5-6 ಎಸಳು ಇತ್ತು. ಮತ್ತು ಸಾರಿ, ಇದು ಒಂದು ಗೊತ್ತಿಲ್ಲ ನನಗೆ, ಅದು ಅದರ ಹೆಸರೇ ಗೊತ್ತಿಲ್ಲ ನನಗೆ. ಅದು ಗರಂ ಮಸಾಲೆ ಒಟ್ಟಿಗೆ ಇತ್ತು, ತುಂಬ ಚೆನ್ನಾಗಾಗಿದೆ ಅದರ ಹಾಕಿದರೆ, ಆದರೆ ಅದರ ಹೆಸರು ಮಾತ್ರ ನನಗೆ ಗೊತ್ತಿಲ್ಲ, ಎಲ್ರಿಗೂ ಸಾರಿ ಅದು. ಆಮೇಲೆ ಚಕ್ಕೆ ದೊಡ್ಡದು, ದೊಡ್ಡದಲ್ಲ, ಒಂದು ಸ್ವಲ್ಪ ಒಂದು 5 ಪೀಸ್ ಆಗುವಷ್ಟು, ಚಿಕ್ಕ ಚಿಕ್ಕ ಪೀಸ್ 5 ಆಗುವಷ್ಟು ತಗೊಂಡಿದ್ದೆ ನಾನು. ಆಮೇಲೆ ನಾನು ಮೆಂತ್ಯೆ 1 ಸ್ಪೂನ್ ತಗೊಂಡಿದ್ದೇನೆ ನಾನು, ನೋಡಿ ಸ್ವಲ್ಪ ಚಿಕ್ಕ, ಇದು ಸ್ಪೂನ್ ಚಿಕ್ಕದು, ದೊಡ್ಡದು ಸ್ಪೂನಲ್ಲಿ 1 ಸ್ಪೂನ್ ಆಗುತ್ತೆ. ನಾನು 1 ಸ್ಪೂನಷ್ಟು ಮೆಂತ್ಯೆ ತಗೊಂಡಿದ್ದೇನೆ ನಾನು, ನೋಡಿ ಇಷ್ಟಾಗುತ್ತೆ, 1 ಸ್ಪೂನಲ್ಲಿ ಇಷ್ಟು ಬರುತ್ತೆ. ಆನಂತರ ಬೇವು ಸೊಪ್ಪು ಇಷ್ಟನ್ನು ಸೈಡಿಗೆ ಇಡ್ತಾ ಇದ್ದೇನೆ. ಈಗ ನಾನು ಇದರಲ್ಲಿ 20 ಮೆಣಸು ಉಂಟು ನೋಡಿ. ಈಗ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊಳ್ತೇನೆ. ಇದನ್ನು
ನೋಡಿ ಇದು ಫುಲ್ಲು ಫ್ರೈ ಆಗಿದೆ ನೋಡಿ, ಚೆಂದ ಮಾಡಿ ಇದು ಫ್ರೈ ಆಗಿದೆ, ಗರಿ ಗರಿ ಆಗಿದೆ ನೋಡಿ. ಇದನ್ನು ಇನ್ನು ಫುಲ್ ಇದು ಇದು ಮತ್ತು ಇದನ್ನು ಪುಡಿ ಮಾಡ್ಕೊಳ್ತೇನೆ ನಾನು. ಇದು ಬೆಳ್ಳುಳ್ಳಿಯನ್ನು ಆಮೇಲೆ ಪುಡಿ ಮಾಡ್ಕೊಳ್ತೇನೆ, ಯಾಕೆಂದರೆ ಅದು ಕರೆಕ್ಟಾಗಿ ಪುಡಿ ಆಗಲ್ಲ ಯಾಕೆಂದರೆ ಅದು ಸ್ವಲ್ಪ ನೀರು ಬೀಳುತ್ತೆ. ಹಾಗಾಗಿ ಇದು ಫುಲ್ ಪುಡಿ ಆದ ನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ ನಾನು. ಫಸ್ಟಿಗೆ ಇದನ್ನು ಇಷ್ಟನ್ನು ಪುಡಿ ಮಾಡ್ಕೊಳ್ತೇನೆ ನಾನು. ಫಸ್ಟನ್ನು ಮೆಣಸನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೇನೆ ಫಸ್ಟಿಗೆ. ಅದು ಕರೆಕ್ಟಾಗಿ ಪುಡಿ ಆಗಲ್ಲ ಸಾಮಾನೊಟ್ಟಿಗೆ ಹಾಕಿದರೆ, ಅದಕ್ಕೋಸ್ಕರ ಮೆಣಸನ್ನು ಫಸ್ಟು ಪುಡಿ ಮಾಡ್ಕೊಳ್ತೇನೆ. ಅದಕ್ಕೆ ನಾನು ಸಾಮಾನು ಹಾಕ್ಕೊಳ್ತೇನೆ, ಇದನ್ನು ಬಿಟ್ಟು ಬೆಳ್ಳುಳ್ಳಿಯನ್ನು ಬಿಟ್ಟು ಉಳಿದೆಲ್ಲ ಸಾಮಾನನ್ನು ಹಾಕ್ಕೊಳ್ತೇನೆ. ತುಂಬ ಘಾಟ್ ಬರ್ತದೆ. ಬೆಳ್ಳುಳ್ಳಿ ಹಾಕಿದರೆ ಅದು ಚಂಡಿ ಚಂಡಿ ಇರುತ್ತೆ ಸಾಮಾನು, ಅದಕ್ಕೋಸ್ಕರ ಬೆಳ್ಳುಳ್ಳಿಯನ್ನು ಮತ್ತೆ ಹಾಕುವಂತ. ನಾನು ಬೆಳ್ಳುಳ್ಳಿಯನ್ನು ಹಾಕಿ ಕೂಡ ನೋಡಿದ್ದೇನೆ ಫಸ್ಟಿಗೆ, ಅದು ಮತ್ತೆ ಸಣ್ಣ ಆಗೋದೇ ಇಲ್ಲ, ಒದ್ದೆ ಒದ್ದೆ ಚಂಡಿ ಚಂಡಿ ಆಗಿದಾಗೆ ಆಗ್ತದೆ, ಅದಕ್ಕೋಸ್ಕರ ಮತ್ತೆ ಹಾಕುವ ಅಂತ ಇಟ್ಟಿದ್ದೇನೆ. ಹಾಗೇನೆ ಹೀಗೆ ಆಗ್ತದೆ. ನೋಡಿ ಈಗ ಸುಕ್ಕದ್ದು ಮಸಾಲೆ ಈಗ ರೆಡಿ ಆಗಿದೆ, ಆಮೇಲೆ ತೆಂಗಿನ ತುರಿ ನಾನು ಮಾಡ್ತೇನೆ, ಇದು ಫ್ರೈ ಮಾಡಿ ಹಾಕ್ತೇನೆ, ತೋರಿಸ್ತೇನೆ ನಿಮಗೆ. ಇದು ಮಸಾಲೆ ಈಗ ರೆಡಿ ಆಗಿದೆ ನೋಡಿ, ಇದು ಸುಕ್ಕದ್ದು ಮಸಾಲೆ ರೆಡಿ ಆಯ್ತು ಈಗ ನೋಡಿ. ನಾನು ಅರ್ಧ ಹೋಲಷ್ಟು ತೆಂಗಿನಕಾಯಿಯನ್ನು ತುರಿದು ಹುರ್ಕೊಂಡಿದ್ದೇನೆ, ಫುಲ್ಲು ಫ್ರೈ ಮಾಡಿದ್ದೇನೆ. ಆಮೇಲೆ ಸ್ವಲ್ಪ ಮಿಕ್ಸಿಗೆ ಫುಲ್ ಸಣ್ಣಲ್ಲ, ಸ್ವಲ್ಪ ಜಸ್ಟ್ ಒಂದು ಗರ್ ಅಂತ ತಿರುಗಿದ್ರೆ ಸಾಕು ಅಷ್ಟು, ಒಂದು ಸೆಕೆಂಡಷ್ಟು ತಿರುಗಿದ್ರೆ ಸಾಕು, ಅಷ್ಟು ಮಾಡ್ಕೊಳ್ತೇನೆ ನಾನು. ಆ ನಂತರ ಒಂದು ಈರುಳ್ಳಿ ಒಂದು ತಗೊಂಡಿದ್ದೇನೆ, ಆಮೇಲೆ ಬೆಳ್ಳುಳ್ಳಿಯನ್ನು ಗುದ್ದಿ ಅಲ್ಲ ಪೀಸ್ 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 ಮಾಡಿಟ್ಟಿದ್ದೇನೆ ನೋಡಿ. ಇದರಲ್ಲಿ 4-5 ಎಸಳಷ್ಟು ಬೆಳ್ಳುಳ್ಳಿ ಪೀಸಸ್ ಇದೆ. ಆ ನಂತರ ಸ್ವಲ್ಪ ಬೇವರೆ ಬೇವು ಸೊಪ್ಪು, ನಂತರ ಟೊಮೆಟೊ ಚಿಕ್ಕದೊಂದು ಹಾಕಿದೆ ನೋಡಿ. ಇದರಲ್ಲಿ 1 ಕೆಜಿ ಚಿಕನ್ ಇದೆ, 1 ಕೆಜಿಯಷ್ಟು ಅದ ನಾನು ಮಾಡಿ ತೋರಿಸ್ತಾ ಇದ್ದೇನೆ, 1 ಕೆಜಿಯಷ್ಟು. ಈಗ ನಾನು ಬಾಣಲೆಯೊಂದು ಇಟ್ಟಿದ್ದೇನೆ, ಇದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಎಣ್ಣೆ ಹಾಕಿದೆ, ಯಾಕಂದರೆ ಅದು ಎಣ್ಣೆ ಬಿಡುತ್ತೆ, ಹಾಗಾಗಿ ನಾನು ಜಾಸ್ತಿ ಎಣ್ಣೆ ಹಾಕದೇ ಇಲ್ಲ. ಅದಕ್ಕೆ ಸ್ವಲ್ಪ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಆ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ, 1 ಸ್ಪೂನಷ್ಟು ಸಾಸಿವೆ. ಸ್ಪೂನ್ ಮಾತ್ರ ಚಿಕ್ಕದು ನಮ್ಮದು, ಕಾಣ್ತಾ ಉಂಟಲ್ಲ ನಿಮಗೆ, ಅದರಲ್ಲಿ ನಾನು 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ. ಅದು ಸ್ವಲ್ಪ ಸಿಡಿಲಂತ ಬಿಟ್ಟಿದ್ದೇನೆ. ಆ ನಂತರ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ನಾನು ಬೇವು ಸೊಪ್ಪು ಮಾತ್ರ ಸ್ವಲ್ಪ ಲಾಸ್ಟಿಗೆ ಹಾಕೋದು, ಯಾಕಂದರೆ ಫಸ್ಟಿಗೆ ಹಾಕಿದರೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ, ಫಸ್ಟಿಗೆ ಹಾಕಿದರೆ ಅದು ಫುಲ್ ಕಪ್ಪಾಗುತ್ತೆ, ಹಾಗಾಗಿ ನನಗೆ ಅದು ಕಪ್ಪಾಗಲಿಕ್ಕೆ ಇಷ್ಟ ಇಲ್ಲ. ಹಸಿರು ಹಸಿರು ಅಂದರೆ ಗ್ರೀನ್ ಗ್ರೀನೇ ಇರಬೇಕು ನನಗೆ, ಹಾಗಾಗಿ ನಾನು ಅದನ್ನು ಸ್ವಲ್ಪ ಲಾಸ್ಟಿಗೆ ಹಾಕೋದು. ಅದು ನೋಡಲಿಕ್ಕೆ ಕೂಡ ಚಂದ ಇರುತ್ತೆ, ಇದು ಬೇವು ಸೊಪ್ಪು ಇದು ಗ್ರೀನ್ ಗ್ರೀನ್ ಇದ್ದರೆ ಫ್ರೈಗೆಲ್ಲ ಹಾಕುವಾಗ. ಈಗ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಆ ನಂತರ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊನ್ನು ಹಾಕ್ಕೊಳ್ತೇನೆ ನಾನು. ಚಂದ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಅಂದರೆ ಫುಲ್ಲು ಸುಕ್ಕ ಮಾಡೋದು, ಕೆಲವರಿಗೆ ನಮಗೆಲ್ಲ ಫುಲ್ಲು ಸುಕ್ಕ ಅಂದರೆ ತುಂಬ ಇಷ್ಟ, ಸ್ವಲ್ಪ ಸ್ವಲ್ಪ ನೀರು ಸುಕ್ಕ ಇರುತ್ತಲ್ಲ ಅದು ಅಷ್ಟು ಇಷ್ಟ ಆಗಲ್ಲ. ಸಾರು ಮಾಡಿದರೆ ಫುಲ್ಲು ಸುಕ್ಕ ಆಗಿದೆ ತುಂಬ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ನಾವು ಫುಲ್ಲು ಸುಕ್ಕ ಯಾವಾಗಲೂ ಮಾಡೋದು. ಈಗ ನೋಡಿ ಟೊಮೆಟೊ ಹಾಕಿದ್ದೇನೆ, ಆ ನಂತರ ನಾನು ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚಂದ ಮಾಡಿ ಫ್ರೈ ಮಾಡಿದ ನಂತರ ನಾನು ಕೋಳಿಯನ್ನು ಹಾಕ್ಕೊಳ್ತೇನೆ. ನಾನು ಕೋಳಿಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ, ಈಗ ನಾನು ಕೋಳಿ ಹಾಕಿದ್ದೇನೆ. ಇದರಲ್ಲಿ ಕೋಳಿ ಹಾಕುವಾಗ ನೀರು ಅಂಶ ಇರಬಾರ್ದು, ಇದಕ್ಕೆ ನೀರು ಅಂಶ ಜಾಸ್ತಿ ಇದ್ದರೆ ಮಾತ್ರ ಕೋಳಿ ಸುಕ್ಕ
ನೀರಾಗುತ್ತೆ, ಹಾಗಾಗಿ ನಾನು ಫುಲ್ಲು ಡ್ರೈ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಮುಂಚೆನೇ ಇಟ್ಟಿದ್ದೆ. ಈಗ ನಾನು ಎಲ್ಲ ಮಿಕ್ಸ್ ಒಗ್ಗರಣೆ ಹಾಕಿದ್ದಲ್ಲ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಇದನ್ನು. ಆ ನಂತರ ನೋಡಿ, ನಾನು ಸಾರಿ ಮಾತ್ರ ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಪುಡಿ ಮಾಡಿದ್ದೇನೆ, ಅದು ತೋರಿಸ್ಲಿಕ್ಕೆ ಆಗಲಿಲ್ಲ, ಸಡನ್ ನನಗೆ ನೆನಪಿರಲಿಲ್ಲ. ಹಾಗಾಗಿ ಲಾಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕಿ ಒಂದು ಸತಿ ಎಲ್ಲ ಗ್ರೈಂಡ್ ಮಾಡಿದೆ. ಈಗ ನಾನು ಅದು ಸುಕ್ಕದ ಪುಡಿಯೆಲ್ಲ ಹಾಕಿ ನೋಡಿ, ನಾನು ಎಲ್ಲ ಮಿಕ್ಸ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕೂಡ ನೋಡಿ ನೀರಿಲ್ಲ ಇದರಲ್ಲಿ ನೋಡಿ. ಇದಕ್ಕೆ ನಾನು ಅರಶಿನ ಹಾಕ್ಕೊಳ್ತೇನೆ ಸ್ವಲ್ಪ ನೋಡಿ, ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಎಷ್ಟು ಬೇಕು ನಿಮಗೆ, ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕು, ನಾನು ಇದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ರುಚಿಗೆ ಅಷ್ಟು ಉಪ್ಪು ನೋಡಿ ಹಾಕಿದರೆ ಆಯಿತು. ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಮಸಾಲೆಯೊಟ್ಟಿಗೆ ಕೋಳಿ ಬೇಯಲಿಕ್ಕೆ ಇಡಬೇಕು, ಇಲ್ಲಾದರೆ ಅದು ಟೇಸ್ಟ್ ಇರೋದಿಲ್ಲ. ಹಾಗಾಗಿ ನಾನು ಮಸಾಲೆಯೊಟ್ಟಿಗೆ ಚಂದ ಮಾಡಿ ಕೋಳಿಯನ್ನು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನೋಡಿ, ಒಂದು ಕಾಲು ಲೋಟೆಯಷ್ಟು ಸ್ವಲ್ಪ, ಜಸ್ಟ್ ಬಾಣಲೆ ಚಂಡಿ ಆಗಲಿ ಅಂತ ಒದ್ದೆ ಆಗಲಿ ಅಂತ ಸ್ವಲ್ಪ ಹಾಕೊಂಡಿದ್ದೇನೆ. ಒಂದು ಸತಿ ಸ್ವಲ್ಪ ನೀರು ಹಾಕಿದರೆ ಮತ್ತೆ ಅದು ನೀರು ಬಿಡ್ತದೆ ನೋಡಿ. ಈಗ ನಾನು ಅದು ಬೇಯಲಿ ಅಂತ ಮುಚ್ಚಳ ಮುಚ್ಚಿ ಇಟ್ಟಿದ್ದೇನೆ ನಾನು. ಈಗ ಒಂದು ಸತಿ ಓಪನ್ ಮಾಡಿ ಫುಲ್ ನೋಡಿ, ನೀರು ಬಿಟ್ಟಿದೆ, ಬಿಡ್ತಾ ಬರ್ತಾ ಉಂಟು. ಹಾಗೆ ಫುಲ್ ಮಿಕ್ಸ್ ಮಾಡಿ ಅದು ಎಷ್ಟು ಹೊತ್ತಿಗೆ ಬೇಯ್ತದೆ ಅಷ್ಟು ತನಕ ಬಿಡಬೇಕು, ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲದೆ ಅದು ತಲ ಹಿಡಿತದೆ. ಹಾಗಾಗಿ ತಲ ಹಿಡಿಬಾರ್ದು ಅಂತಂದರೆ ಅದು ನಾವು ಜಾಸ್ತಿ ನೀರು ಹಾಕೋದಿಲ್ಲಲ್ಲ, ಹಾಗಾಗಿ ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾನು ತೆಂಗಿನ ತುರಿ ನೋಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಇಷ್ಟು ಸಣ್ಣಾದರೆ ಸಾಕು, ಜಾಸ್ತಿ ಬೇಡ, ಜಾಸ್ತಿ ಆದರೆ ಇದು ಮುದ್ದೆ ಆಗುತ್ತೆ ಸುಕ್ಕ. ಹಾಗಾಗಿ ನೋಡಿ ಈಗ ಇದು ಬೆಂದಿದೆ, ಪುನಃ ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಅದರಲ್ಲಿ ನೀರು ಇಲ್ಲ, ಫುಲ್ಲು ಡ್ರೈ ಆಗಿದೆ. ಇದಕ್ಕೆ ನಾನು ತೆಂಗಿನ ತುರಿ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ತೆಂಗಿನ ತುರಿ ಹಾಕ್ಬಾರ್ದು, ಸ್ವಲ್ಪ ಹಾಕಿದರೆ ಸಾಕು. ಚಂದ ಮಾಡಿ ಮಿಕ್ಸ್ ಮಾಡಿ ಮುಚ್ಚಾಲ ಮುಚ್ಚಿ ಸ್ವಲ್ಪ ಅದು ಲೋ ಫ್ಲೇಮಲ್ಲಿ ಇದು ಬೇಯಲಿಕ್ಕೆ, ಅಂದರೆ ತೆಂಗಿನ ತುರಿ ಫುಲ್ಲು ಬಿಸಿಯಾಗಿ ಅದರೊಟ್ಟಿಗೆ ಬಿಸಿ ಆಗಬೇಕು. ಹಾಗಾಗಿ ನಾನು ಚಂದ ಮಾಡಿ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿಟ್ಟು ಒಂದು 5 ನಿಮಿಷ ನೋಡಿ ಫುಲ್ಲು ಸ್ಪ್ರೆಡ್ ಮಾಡಿ ಒಟ್ಟಿಗೆ ಹಾಕ್ಬಾರ್ದು, ಎಲ್ಲ ದೂರ ದೂರ ಮಾಡಿ ಮುಚ್ಚಲ ಮುಚ್ಚಿಟ್ಟು ಒಂದು 5 ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ಆಗಲಿ ಅಂತ ಬಿಟ್ಟಿದ್ದೇನೆ. ಈಗ ನೋಡಿ ನಂದು ಚಿಕನ್ ಸುಕ್ಕ ಫುಲ್ಲು ರೆಡಿಯಾಗಿದೆ. ಹೀಗಾಗಿದೆ ಅಂತ ನೋಡಿ, ಫುಲ್ಲು ಡ್ರೈ ಆಗಿ ತುಂಬ ಚೆನ್ನಾಗಾಗಿದೆ. ನೋಡಿ ಬೇಕಾದರೆ ಚೂರು ಕೂಡ ನೀರಿಲ್ಲ, ಫುಲ್ಲು ಡ್ರೈ ಸುಕ್ಕ. ಕೆಲವರಿಗೆ ಡ್ರೈ ಸುಕ್ಕ ತುಂಬ ಇಷ್ಟ ಆಗುತ್ತೆ. ಇದು ನಾವು ಹೋಟೆಲಲ್ಲಿ ಹೇಗೆ ಮಾಡ್ತೇವೆ ತಿಂತೇವೆ ಹಾಗೇ ಆಗ್ತದೆ. ಇದಕ್ಕೆ ನಾನು ಬೇವು ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಮುಚ್ಚಲ ಮುಚ್ಚು ಮುಚ್ಚಿ ಇಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಲ್ಲಿಗೆ ಚಿಕನ್ ಸುಕ್ಕ ಫುಲ್ಲು ರೆಡಿಯಾಗಿದೆ. ನೋಡಿ ನಾನೀಗ ಮುಚ್ಚಳ ತೆಗೆದಿದ್ದೇನೆ, ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಈ ಥರ ಡ್ರೈ ಸುಕ್ಕ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಪ್ಲೀಸ್ ಚಾನಲ್ಗೆ ನನಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಕೊಡಿ ನನಗೆ. ಎಲ್ಲರಿಗೂ ಬಾಯ್.